ಬಿಡ್ಲಿಕ್ಕೆ ಬೆಳೆನ ಎಷ್ಟು ಕಾಳಜಿ ಮಾಡಿ ಆ ಬೆಳೆಗೆ ಬಹಳ ಕಿಮ್ಮತ್ ಕೊಟ್ಟು ವರ್ಷಾನುಗಟ್ಟಲೆ ಕಾಪಾಡಿ ಹೀಗೆ ಬರಬೇಕು ಈ ಪೈರು ಹೀಗೆ ಫಲ ಕೊಡ್ಬೇಕು ಅನ್ನೋಂತ ಆಲೋಚನೆ ಇಟ್ಕೊಂಡಿರ್ತೇನ ಅಂತ ಕಾರ್ಯಕ್ರಮ ಇದು. ಅಂತ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಪ್ರಶಸ್ತಿಗೆ ತಗೊಳ್ಬಂದ್ರೆ ಎಷ್ಟೇ ಕೈ ತೊಡೋಣ ಬರೇ ಮಕ್ಕಳ ಕೈ ಪ್ರತಿಭಾ ಪುರಸ್ಕಾರ ಬಹುಶಃ ನಿಮಗೆ ಆಟ ಇದ್ರೆ ಊಟ ಏನ್ ಬೇಕಾಗಲ್ಲ ಒಂಥರ ಪಾಠ ಇದ್ದಂಗೆ ಆಟ ಅಲ್ಲಿ ಆದ್ರೂ ನಿಮಗೆ ನಿಮ್ಮನ್ನ ಮೋಟಿವೇಶನ್ ಮಾಡೋದಕ್ಕೆ ಮಾಸ್ಟರ್ಗಳು ಅಬ್ದುಲ್ ಕಲಾಂ ಉದಾಹರಣೆ ಕೊಡ್ತಾರೆ ಮಹಾತ್ಮ ಗಾಂಧಿಯವರು ಉದಾಹರಣೆ ಕೊಡ್ತಾರೆ ಕಲ್ಪನಾ ಚಾವ್ಲಾ ಅವರ ಪಾಠಗಳನ್ನ ಮಾಡ್ತಾರೆ ಸಾಲು ಮರದ ತಿಮ್ಮಕ್ಕನವರ ಪ್ರೇರಣೆ ಕೊಡ್ತಾರೆ ಒಂದೊಂದು ವರ್ಗದಲ್ಲಿ ಇವರನ್ನ ಆದರ್ಶವಾಗಿಟ್ಕೋಬೇಕು ಅಂತೇಳಿ ಗತಕಾಲಕ್ಕೆ ಸೇರಿದವ್ರನ್ನ ನಾವು ಆದರ್ಶ ಅಂತ ಯೋಚನೆ ಮಾಡುವ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಆದರ್ಶ ಗತಕಾಲಕ್ಕೆ ಸೇರಿದವರು ಅಂತಂದ್ರೆ ಮುನಿಸ್ವಾಮಿಯರು ಒಬ್ರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೊದಲು ಬಹಳ ಗೌರವದಿಂದ ಈ ವೇದಿಕೆಯನ್ನು ಗಮನಿಸ್ತಾ ಇದ್ದೀನಿ. ನಮ್ಮ ವೆಂಕಟ ಮುನಿಯವರು ಮುನಿಸ್ವಾಮಿಯವರನ್ನ ಮುನಿಸ್ವಾಮಿ ಅಂತ ಬಳಸಲಿಲ್ಲ ಪದನ, ಮುನಿಸ್ವಾಮಿ ಅಣ್ಣನವರು ಅಂತ ಬಳಸಿದ್ರು. ಬಹುಶಃ ನಮ್ಮ ಸಮಾಜದಲ್ಲಿ ಭೋವಿ ಸಮಾಜದ ಭೀಷ್ಮ ಅಂತ ಕರೆತಂದ್ರೆ ಅಷ್ಟು ವಯಸ್ಸಾದ ರುದ್ರು ಅವರೇ ಮುನಿಸ್ವಾಮಿನ ಮುನಿಸ್ವಾಮಿ ಅಣ್ಣನವರು ಅಂತ ಅಂದ್ರೆ ಎಷ್ಟು ಆದರ್ಶ ವ್ಯಕ್ತಿತ್ವ. ಅವ್ರು ನಮ್ಮ ಜೊತೆಗಿಲ್ಲ, ಆದ್ರೆ ಅದಕ್ಕಿಂತ ಅಷ್ಟೇ ಮಾನ್ಯತೆ ಇರುವಂತ ಒಂದು ಆದರ್ಶ ವ್ಯಕ್ತಿ ಅಂತಂದ್ರೆ ಮಂಜುನಾಥ್ ಪ್ರಸಾದ್ ಅವರು. ಮಂಜುನಾಥ್ ಪ್ರಸಾದ್ ಅವರು, ನೀವು ನಿಮ್ಮ ಭವಿಷ್ಯದ ದಿನಗಳಲ್ಲಿ ನಾನು ಮಂಜುನಾಥ್ ಪ್ರಸಾದ್ ಅವರ ಕಡೆಯಿಂದ ಸನ್ಮಾನ ಮಾಡಿಸಿಕೊಂಡಿದ್ದೆ, ಅವರು ನನಗೆ ಸನ್ಮಾನ ಸಮಾರಂಭದಲ್ಲಿ ಮಾರ್ಗದರ್ಶನದ ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು, ಅವರ ಕಾಲದಲ್ಲಿ ನಾನು ಜನ್ಮವನ್ನೇ ಎತ್ತಿದ್ದೆ ಅದು ನನ್ನ ಸುಕೃತ ಅಂತ ನೀವು ಭಾವಿಸ್ಕೊಳ್ಳುವಂತ ದಿನ ಇದು. ಅಂತ ನಮ್ಮ ನಿಮ್ಮ ಕಾಲದ ಆದರ್ಶ ವ್ಯಕ್ತಿತ್ವದ ನೀರು ಪರ್ವತದಲ್ಲಿರುವಂತಹ ಮಂಜುನಾಥ್ ಪ್ರಸಾದ್ ಅವರು ಕೆಲವೇ ನಿಮಿಷಗಳಲ್ಲಿ ಬರ್ತಾರೆ, ಕೆಲವೇ ನಿಮಿಷಗಳಲ್ಲಿ ಬರ್ತಾರೆ. ಒಡ್ಡಲಂತೇನೆ ದಿನಕ್ಕೆ ಅವಸರ ಇರ್ತದ, ಬಹುಶಃ ಎಲ್ಲ ಸರಿ ಇದ್ರೆ ಅಲ್ಲ, ಎಲ್ಲ ಸರಿ ಇದ್ರೆ ಸಂಡೆ ಬೇರೆ ಪಿತೃಪಕ್ಷ ಬೇರೆ, ಬೇರೆ ದಿನ ಇರುತ್ತೆ ಮನೆಗೆ ಬರುತ್ತೆ, ಸಂಡೆನೂ ಬೇರೆ ಪಿತೃಪಕ್ಷ ಬೇರೆ, ಬೇರೆ ದಿನ ಇರುತ್ತೆ ಮನೆಗೆ. ಅದನ್ನು ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದೀವಿ, ಅದಕ್ಕಿಂತ ಯೋಗ್ಯತೆ ಇರುವಂತ ಒಂದು ಸಮಾರಂಭಕ್ಕೆ ಬಂದಿವೆ ಅಂತ ಸೇರ್ಕೊಂಡು ಹೋದಲ್ಲ. ಅಂತಹ ಯೋಗ್ಯರಿಗೆ ಸಮಾರಂಭ ಬರ್ತಾ ಇದ್ರೆ ಬರೋ ತನಕದ ಕೂಡ ಯಾರು ಆ ಕಡೆ ಕಡೆ ಹೋಗ್ಬಾರ್ದು, ಅವ್ರಿಗೆ ಗೌರವನ ಕೊಡ್ಬೇಕು, ಈ ವೇದಿಕೆ ಗೌರವ ಘನತೆನ ಕಾಪಾಡಬೇಕು. ವಿಶೇಷವಾಗಿ ಸರ್ಕಾರಿ ನೌಕರ ಸಂಘಕ್ಕೆ, ಸರ್ಕಾರಿ ನೌಕರರಿಗೆ ಒಂದು ಕಳಸಾಭಿಪ್ರಾಯ ಇದ್ದಂಗ, ಅವರು ಕಳಸಾಭಿಪ್ರಾಯ ಇದ್ದಂಗೆ ಈ ವೇದಿಕೆ ಕಾರ್ಯಕ್ರಮ ಘನತೆ ಹೆಚ್ಚಾಗುತ್ತೆ. ಅಲ್ಲಿಸಂಖ್ಯೆ ಇರ್ತಿರಲ್ಲ, ನೀವೆಲ್ಲ ಯಾರ್ಯಾರು ಜೋರ ಚಪ್ಪಳೆ ಮಾಡ್ತೀವಿ.